ಸಿಎಂ ವಿರುದ್ಧ ಮೂಡ ಹಗರಣ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೈಟ್ ಕೊಟ್ಟಿದ್ದು ಅವರೇ, ಹಗರಣ ಅಂತ ಈಗ ಅವರೇ ಹೇಳ್ತಾ ಇದ್ದಾರೆ. ಮೂಡ ಹಗರಣದ ಬಗ್ಗೆ ಬಿಜೆಪಿ ಸ್ಪಷ್ಟೀಕರಣವನ್ನ ನೀಡಬೇಕು. ಮೂಡ ಸೈಟ್ ಯಾರಿಗೆ, ಯಾವಾಗ, ಯಾರು ಕೊಟ್ರು ಅನ್ನೋದು ತನಿಖೆ ಆಗಲಿ. ಬಿಜೆಪಿ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿದೆ, ಆ ಕುರಿತಾಗಿ ತನಿಖೆ ಆಗಲಿ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಡ ವಿಚಾರ 2018 2019 ನಮ್ಮ ಸರ್ಕಾರ ಇರಲಿಲ್ಲ, ಕರೆಕ್ಟಲ್ಲರಿ? ಬಿಜೆಪಿ ಸರ್ಕಾರ ಇತ್ತು. ಸೊ ಈ ಮೊದಲು ಬಿಜೆಪಿ ಉತ್ತರ ಕೊಡಬೇಕು ಫಸ್ಟ್. ಮೂಡ ಹಗರಣ ಆಗಿದ್ರೆ ಬಿಜೆಪಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅರ್ಥನಾ? ಇದು ಉತ್ತರ ಬಿಜೆಪಿ ಅವರು ಕೊಡಬೇಕು, ಮುಖ್ಯಮಂತ್ರಿಯವರಲ್ಲ. ಈ ಮೊದಲು ಬಿಜೆಪಿ ಅವರು ಹೇಳಿ, ಅವ್ರು ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಇದೆಯಾ? ಆರ್ ದೇ ಅಗ್ರೀಂಗ್ ದಟ್ ಇಟ್ ಇಸ್ ಇಲ್ಲೀಗಲ್ ದೇ ಹ್ಯಾವ್ ಡನ್? ಇಫ್ ದೇ ಹ್ಯಾವ್ ಗಿವನ್ ದ ಸೈಟ್, ದೇ ಆರ್ ಸಪೋಸ್ ಟು ಟೆಲ್ ಹೌ ದೇ ಹ್ಯಾವ್ ಗಿವನ್ ದ ಸೈಟ್. ಹೌ ವಿ ಆರ್ ರಿಸೀವ್ ದ ಸೈಟ್ ಮೇಡಮ್ ಹೆಂಗೆ ರಿಸೀವ್ ಮಾಡಿದ್ರು ಅಂತ ಆಮೇಲೆ ಮಾತಾಡೋಣ. ಬಟ್ ಹೂ ಹ್ಯಾಸ್ ಗಿವನ್ ದ ಸೈಟ್? ಸೈಟ್ ಕೊಟ್ಟರು ಯಾರು? ಮೂಡ ಯಾರ್ದಿತ್ತು? ಬಿಜೆಪಿ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದರು, ಕರೆಕ್ಟ್ ಅಲ್ವಾ? ಸೊ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದು ಇಡೀ ಜಗತ್ ಜಾಹಿರಿದೆ. ಬಿಜೆಪಿ ಮುಖ್ಯಮಂತ್ರಿ ಹಗರಣ ಆಗಿದೆ ಅಂತ ಹೇಳಿ ರಾಜ್ಯದ ಜನತೆಗೆ ಮೋಸ ಅವರೇ ಮಾಡಿದಾರೆ ಅಂತ ಹೇಳ್ತಾರ? ಹೂ ಇಸ್ ರೆಸ್ಪಾನ್ಸಿಬಲ್ ಇಫ್ ದೇ ಹ್ಯಾವ್ ಗಿವನ್ ಮೂಡ ಸೈಟ್ಸ್? ದೇ ಹ್ಯಾವ್ ಗಿವನ್ ಸೈಟ್ಸ್. ಸೊ ವೈ ಡಿಡ್ ದೇ ಗಿವ್ ಫಸ್ಟ್ ಆಫ್ ಆಲ್? ಯಾಕೆ ಕೊಟ್ಟರು ಸೈಟ್? ಯಾಕೆ ಕೊಟ್ಟಿರ್ತವ್ರು? ನೀವು ಕೇಳ್ಬೇಕಪ್ಪ, ನಿಮ್ಮ ಸರ್ಕಾರ ಇತ್ತು, ನೀವ್ಯಾಕೆ ಸೈಟ್ ಕೊಟ್ಟರೆ ಅಂತ ಕೇಳ್ಬೇಕಲ್ಲ. ಸೈಟ್ ಕೊಟ್ಟರು ಅವರೇ, ಹಗರಣ ಆಗಿದೆ ಅಂತ ಹೇಳೋದು ಅವರೇನಾ? ಈಗ ಬಿಜೆಪಿ ಅವರೇ ಮೂಡ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಗತ್ ಜಾಹಿರ ಬರ್ತಿದೆ. ಅವ್ರ ಸರ್ಕಾರ ಇತ್ತು, ಸೈಟ್ ಅವರೇ ಕೊಟ್ಟು ಅವರೇ ಹಗರಣ ಆಗಿದೆ ಅಂತ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತಾರ? ಸೈಟ್ ಯಾಕೆ ಕೊಟ್ಟರು ಅವರು? ಈಗ ಸೈಟ್ ಕೊಟ್ಟಿದ್ದೆ ತಪ್ಪಂತೀರಿ, ಆದ್ರೆ ನೀವೇ ಅವ್ರು ಹೇಳ್ಬೇಕಲ್ಲ. ಈಗ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.